ರಾಜ್ಯದಲ್ಲಿ ಬೆಡ್ಗಳ ಕೊರತೆ ಹೆಚ್ಚಳವಾಗ್ತಾ ಇದೆ. ಎಷ್ಟೇ ಪ್ರಭಾವಿಗಳ ಮೂಲಕ ಮನವಿ ಮಾಡಿದರೂ ಬೆಡ್ ಸಿಗ್ತಾ ಇಲ್ಲ. ಐಸಿಯುಗಳಲ್ಲಿ ಆಕ್ಸಿಜನ್ ಬೆಡ್ಗಳು ಸಿಗದೆ ಈಗಾಗಲೇ ಹಲವು ರೋಗಿಗಳು ಮೃತಪಟ್ಟಿದ್ದಾರೆ. ಈ ನಡುವೆ ಇದೀಗ ಬೆಡ್ ಬುಕಿಂಗ್ ಮಾಡ್ತಾ ಇದ್ದ ಮಾಫಿಯಾ ಒಂದಿದೆ ಎಂಬುದಾಗಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿರುವಾಗಲೇ ಸ್ವಪಕ್ಷದ ಸಂಸದ ತೇಜಸ್ವಿ ಸೂರ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಕ್ರಮವಾಗಿ ಬೆಡ್ ಬುಕಿಂಗ್ ಮಾಡ್ತಾ ಇದ್ದ ಮಾಫಿಯಾವನ್ನ ಸಂಸದ ತೇಜಸ್ವಿ ಸೂರ್ಯ ಬಯಲಿಗೆಳೆದಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಿಬಿಎಂಪಿ ಬೆಡ್ಗಳನ್ನು ಅಕ್ರಮವಾಗಿ ಬುಕ್ ಮಾಡ್ತಾ ಇದೆ ಎಂಬುದನ್ನು ಬಹಿರಂಗಗೊಳಿಸಿದ್ದಾರೆ. ಅಲ್ಲದೆ ಇದರಲ್ಲಿ ಶಾಮೀಲಾಗಿರುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನು ಆಗ್ರಹಿಸಿದ್ದಾರೆ. ಕಳೆದ ಕೆಲವು ಸಮಯದಿಂದ ನಿರಂತರವಾಗಿ ಬೆಡ್ಗಳ ಕೊರತೆ ಕಾಣ್ತಾ ಇದೆ. ಸೋಂಕಿತರಿಗೆ ಬೆಡ್ಗಳು ಸಿಗದೆ ಸಾವು ನೋವು ಸಂಭವಿಸಿರುವ ಘಟನೆಗಳು ನಡೆದಿದೆ. ಈ ಬಗ್ಗೆ ಯಾವುದೇ ಅಧಿಕಾರಿಗಳನ್ನು ಸಂಪರ್ಕಿಸಿದರೂ ಸಮರ್ಪಕ ಉತ್ತರ ಸಿಗದ ಹಿನ್ನೆಲೆ ತನಿಖೆ ನಡೆಸಿದಾಗ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಆರೋಗ್ಯ ಮಿತ್ರ ಸಿಬ್ಬಂದಿಗಳು ಬಿಬಿಎಂಪಿ ಹೆಲ್ಪ್ ಲೈನ್ ಹಾಗೂ ಬೆಡ್ ಹಂಚಿಕೆಗೆ ನಿಯುಕ್ತರಾಗಿರುವ ಸಿಬ್ಬಂದಿಗಳು ಭಾಗಿಗಳಾಗಿ ಬೆಡ್ ಮಾಫಿಯಾ ನಡೆಸ್ತಾ ಇದ್ದಾರೆ ಎಂಬುದು ತಿಳಿದು ಬಂದಿದೆ ಅಂತ ಸಂಸದರು ತಿಳಿಸಿದ್ದಾರೆ. ಇನ್ನು ಸಂಸದ ತೇಜಸ್ವಿ ಸೂರ್ಯ, ಶಾಸಕರಾದ ಸತೀಶ್ ರೆಡ್ಡಿ, ರವಿ ಸುಬ್ರಹ್ಮಣ್ಯ ಮತ್ತು ಉದಯ್ ಗರುಡಾಚಾರ್ ಅವರು ತಮ್ಮ ಸರ್ಕಾರ ಹಾಗೂ ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ಬೆಡ್ ಹಂಚಿಕೆಯಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಬಹಿರಂಗಪಡಿಸಿದ್ದಕ್ಕಾಗಿ ನಾನು ಅಭಿನಂದಿಸುತ್ತೇನೆ ಎಂದು ಡಿಕೆ ಶಿವಕುಮಾರ್ ಟ್ವಿಟರ್ ಮೂಲಕ ತಿಳಿಸಿದ್ದಾರೆ. ಜೊತೆಗೆ ಬಿಜೆಪಿ ಪಕ್ಷವನ್ನು ಟೀಕಿಸಿದ್ದಾರೆ. ಅಡ್ಮಿಟ್ ಮಾಡಿರುವಂತಹ ಲಿಸ್ಟ್ ಇವರು ಇಲ್ಲಿ ಡೆಸಿಗ್ನೇಷನ್ ಇಂಡೆಕ್ಸ್ ಅಂತ CHBMS ಇಂಡೆಕ್ಸ್ ಹೆಲ್ಪ್ ಲೈನ್ ಅಂತ ಇದ್ದಾರೆ. 17 ಜನದ ಲಿಸ್ಟ್ ಇಲ್ಲಿ, 3 ಶಿಫ್ಟ್ ಲಿಸ್ಟ್ ಓದ್ತೀನಿ. ಇವರನ್ನ ಹೈಯರ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಾಸೆಸ್ ಇತ್ತು, ಇವರನ್ನೆಲ್ಲರನ್ನು ಹೆಂಗ್ ಹೈಯರ್ ಮಾಡಿದ್ರು ಅಂತ. 17 ಜನ: ಮನ್ಸೂರ್ ಅಲಿ, ತಾಯಿರ್ ಅಲಿ ಖಾನ್, ಸಾದಿಕ್ ಬಾಷಾ, ಮೊಹಮ್ಮದ್ ಜಯದ್, ಅಲ್ಸಾಯ್ ಸಯೀರ್, ಉಮೇರ್ ಖಾನ್, ಸಲ್ಮಾನ್ ಹುರೀಫ್, ಜಮೀರ್ ಪಾಷಾ, ಜಬಿ ಉಲ್ಲಾ ಖಾನ್, ಸೈಯದ್ ಹಸ್ನೈನ್, ಸೈಯದ್ ಹಸ್ ಶಾಹಿದ್, ಶಹೀದ್ ಶಬಾಸ್, MD ಯೂನಸ್, ಸೈಯದ್ ಮೊಯಿನ್ ಶಾ, ಸೈಯದ್ ಮುಯೇಶ್ ಶಾ, ಅಲ್ಸಾಯಿನ್. Who is this? Who are these people? ಯಾವ ಏಜೆನ್ಸಿ ಏಜೆನ್ಸಿ ಅವರು ಏಜೆನ್ಸಿ ಅವರು 15 ಜನ ಏನ್ ಇರಲ್ಲ ತಗೊಂಡಿದ್ದೀವಿ. ನೀವು ಯಾವ್ದಾದ್ರು ಮದ್ರಸಾಗ ಅಪಾಯಿಂಟ್ ಮಾಡಿದ್ರೆ ಕಾರ್ಪೊರೇಷನ್ ಮಾಡಿದ್ದೀರಾ ನೀವು? ವಾಟ್ ಯು ಥಿಂಕ್ ಮ್ಯಾನ್? ಇಟ್ಸ್ ಎ ಇಂಟೆನ್ಷನ್ ಇಟ್ಸ್ ಹ್ಯಾಪನಿಂಗ್ ಸರ್. ದಿಸ್ ಪೀಪಲ್ ಕಷ್ಟ ಇದೆ. ನೀವು ಜನ ಕೇಳಿಸ್ ಬೀಟಿಗೆ ರುಗಿತಾರೆ ನಮ್ಗೆ. ನೀವು ಯಾವುದೋ ನೀವು ಮಾಡೋ ಅವ್ಯವಹಾರ ರಿಪೋರ್ಟಿಂಗ್ ಆಫೀಸರ್ ಇರಬೇಕಾ? ನೀವಿರ್ಬೇಕು BDS. ಇದು ನೀವು ಹೋಮ್ ಕ್ವಾರಂಟೈನ್ ಟ್ರಯಾಜಿಂಗ್ ಮಾಡುವಂತವ್ರು ಮೇಡಮ್. BDS ಮತ್ತೆ BAMS ಉನಾನಿ ಅವರಿಗೆ ಬಿಟ್ಬಿಟ್ಟು MBBS ಅವ್ರನ್ನ ಯಾಕೆ ಕೂರಿಸಿದ್ವಿ? MBBS ಅವ್ರು ಯಾಕಿಲ್ಲ ಅದು ನೋಡೋದಕ್ಕೆ? ಇವ್ರು ಯಾಕೆ ನೋಡ್ಕೊಳಕ್ಕೆ ಒಬ್ಬ MBBS ಡಾಕ್ಟರ್ ಸೀಟ್ ಗಳನ್ನ ಇವರು ಬೆಡ್ ಗಳನ್ನ ಮ್ಯಾನೇಜ್ ಮಾಡಿ ಕೂಡ ಯಾರ್ಯಾರೋ ಕರ್ಕೊಂಡ್ಬಂದು ದಾರಿಯಲ್ಲಿ ಹೋಗೋರ್ನೆಲ್ಲ ಕೂರಿಸ್ಬಿಟ್ಟು ಇವರು ನಮ್ಮ ಬೆಡ್ ಬ್ಲಾಕ್ ದಂಧೆ ಮಾಡ್ಕೊಂಡಿದ್ದಾರೆ. ರಿಸರ್ಚ್ ಮಾಡಿ ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಕೂಡ ಯಾರ್ಯಾರು ಬೆಡ್ಗೆ ಎಷ್ಟೆಷ್ಟು ಉತ್ತಮ 15-20 ದಿವಸದಿಂದ ಇಡೀ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ಬೆಡ್ ಸಿಗಬೇಕು ಅನ್ನೋದಕ್ಕೆ ಜನ ಯಾವ ರೀತಿ ರಸ್ತೆಯಲ್ಲಿ ಸಾಯ್ತಾ ಇದ್ದಾರೆ, ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ, ಗುರುತು ಪರಿಚಯ ಇಲ್ದವರಿಗೆಲ್ಲ ಫೋನ್ ಮಾಡಿಕೊಂಡು ಒಂದು ಬೆಡ್ ಕೊಡಿಸಿ ಹೆಂಗಾದರೂ ಮಾಡಿ ನಮ್ಮ ಮನೆಯವ್ರನ್ನ ಉಳಿಸ್ಕೊಳ್ಬೇಕು ಅಂತ ಬೇಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ದಿವಸ ನೋಡ್ತಾ ಇದ್ದೀವಿ. ನಮ್ಮೆಲ್ಲ ಶಾಸಕರ ಕಚೇರಿಗೆ, ನಮ್ಮ MP ಆಫೀಸಿಗೆ, ಸರ್ಕಾರದ ಅಧಿಕಾರಿಗಳಿಗೆ ರಾತ್ರಿ 2-3 ಗಂಟೆ ತನಕ ಜನ ಫೋನ್ ಮಾಡಿ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಸಿ, ಬೆಡ್ ವ್ಯವಸ್ಥೆ ಮಾಡಿಸಿ ಅಂತ ಕೇಳ್ತಾ ಇರ್ತಾರೆ. ಯಾವ ಆಸ್ಪತ್ರೆಗೆ ಫೋನ್ ಮಾಡಿ ಬೆಡ್ ಇಲ್ಲ ಅಂತ, ನೀವು ಯಾವ ಝೋನಿಗೆ ವಾರ್ ರೂಮಿಗೆ ಫೋನ್ ಮಾಡಿ ಬೆಡ್ ಇಲ್ಲ ಅಂತ. ನೀವೆಲ್ಲರೂ ವೆಬ್ಸೈಟ್ ಮಾಡಿದ್ದಾರೆ ಇವ್ರು BBMP ಅವರು, CHBMS ಅಂತ ಒಂದು ಸೆಂಟ್ರಲ್ ಬೆಡ್ ಬುಕಿಂಗ್ ಸಾಫ್ಟ್ವೇರ್ ಅಂತ. ಆ ಸಾಫ್ಟ್ವೇರಲ್ಲಿ ನೀವು ಹೋಗಿ ನೋಡಿದ್ರೆ ಪ್ರತಿ ದಿವಸ ಬೆಂಗಳೂರಲ್ಲಿ ಯಾವ ಬೆಡ್ ಬುಕ್ ಆಗಿರೋದಿಲ್ಲ, ಎಲ್ಲದೂ ಬ್ಲಾಕ್ ಆಗಿರುತ್ತೆ, ಯಾವುದು ಖಾಲಿ ಉಳಿದಿರೋದಿಲ್ಲ. ನೀವು BBMPಗೆ ಸತೀಶ್ ರೆಡ್ಡಿ ಅವರು 3 ಸತಿ MLA ಆಗಿರೋರು, ಅವ್ರು ನಮ್ಮ ಆಫೀಸಿಂದ ಫೋನ್ ಮಾಡಲಿ, ಇವ್ರ ಆಫೀಸಿಂದ ಫೋನ್ ಮಾಡಲಿ, ಒಬ್ಬನೇ ಒಬ್ಬ ಇಲ್ಲಿ ವಾರ್ ರೂಮಲ್ಲಿ ಇರುವಂಥ ವ್ಯಕ್ತಿ
ಒಂದು ಬೆಡ್ ಖಾಲಿ ಇದೆ ಅಂತ ಹೇಳಿದ್ರೆ ಎಲ್ಲರೂ ಬೆಡ್ ಖಾಲಿ ಬುಕ್ ಆಗೋಗಿದೆ ಸರ್ ಬುಕ್ ಆಗಿದೆ ಯಾವ ಬೆಡ್ ಆಗೋದಿಲ್ಲ ಅಂತ ಯಾಕೆ ಬೆಡ್ ಖಾಲಿ ಯಾಕೆ ಯಾವುದು ಬೆಡ್ ಅವೈಲಬಲ್ ಇರೋದಿಲ್ಲ ಅನ್ನೋದಕ್ಕೆ ನಾವು ಒಂದು 4-5 ದಿವಸದಿಂದ ಬಹಳ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಇವತ್ತೊಂದು ಇಡೀ ಒಂದು ಕರ್ಮಕಾಂಡ ಬಯಲಾಗಿದೆ ಇವರು ಮಾಡೋಂಥ ಮಾಡೆಸ್ ಆಪರಂಡೆ ಏನಿದೆ ಅಂತ ನಾನು ಭಾಳ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಮ್ಮ ಶಾಸಕರುಗಳೆಲ್ಲರೂ ಕೂಡ ಅವರು ಅವರವ್ರ ಅನುಭವವನ್ನು ಹೇಳ್ತಾರೆ ಬಿಬಿಎಂಪಿಗೆ ಬೆಂಗಳೂರಿನಲ್ಲಿ ಪ್ರತಿ ತಕ್ಷಣ ಪಾಸಿಟಿವ್ ಆದ ತಕ್ಷಣ ಬಿಬಿಎಂಪಿಗೆ ಬಿ ಯು ನಂಬರ್ ಜನರೇಟ್ ಆಗಿ ಬಿಬಿಎಂಪಿ ವಾರ್ ರೂಮ್ಗಳಿಗೆ ನಂಬರ್ ಬರುತ್ತೆ ನೀವು ಬಸವನಗುಡಿ ನಿವಾಸಿಯಾಗಿದ್ದರೆ ಬೆಂಗಳೂರು ಸೌತ್ ವಾರ್ ರೂಮಿಗೆ ಈ ವ್ಯಕ್ತಿ ಪಾಸಿಟಿವ್ ಆಗಿದ್ದರೆ ಇದವ್ರ ನಂಬರು ಇದವ್ರ ಮನೆ ಅಡ್ರೆಸ್ಸು ಅಂತ ಡೀಟೇಲ್ಸ್ ಬರುತ್ತೆ ತಕ್ಷಣದಲ್ಲಿ ಬಿಬಿಎಂಪಿ ಕಡೆಯಿಂದ ಅವ್ರಿಗೆ ಫೋನ್ ಹೋಗುತ್ತೆ ಕೆಲವರಿಗೆ ಹೋಗುತ್ತೆ ಫೋನು ಅವ್ರನ್ನ ವಿಚಾರಿಸ್ತಾರೆ ನಿಮಗೆ ಸಿಂಪ್ಟೊಮ್ಯಾಟಿಕ್ ಇದ್ದೀರಾ ಎ ಸಿಂಪ್ಟೊಮ್ಯಾಟಿಕ್ ಇದ್ದೀರಾ ಹೋಮ್ ಐಸೋಲೇಷನಲ್ಲಿ ಇದ್ದೀರಾ ಅಥವಾ ಆಸ್ಪತ್ರೆ ಬೇಕಿದೆಯಾ ಅನ್ನೋದು ವಿಷಯ ಗೊತ್ತಾಗುತ್ತೆ ಯಾರು ಹೋಮ್ ಐಸೋಲೇಷನಲ್ಲಿ ಇರ್ತಾರೋ ಅಂಥ ವ್ಯಕ್ತಿಗಳಿಗೆ ಆಸ್ಪತ್ರೆ ಅವಶ್ಯಕತೆ ಇರೋದಿಲ್ಲ ಇವ್ರು ಏನು ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ ಯಾರ್ಯಾರು ಹೋಮ್ ಐಸೋಲೇಷನ್ನಲ್ಲಿ ಇದ್ದಾರೆ ಈ ವ್ಯಕ್ತಿಗಳು ಈ ವ್ಯಕ್ತಿಗಳ ಹೆಸರಿನಲ್ಲಿ ಬೆಡ್ನ ಆಸ್ಪತ್ರೆಯಲ್ಲಿ ಬ್ಲಾಕ್ ಮಾಡ್ತಾರೆ ಯಾರು ಮಾಡ್ತಾರೆ ಇದನ್ನು ಬಿ ಬಿ ಎಂ ಪಿ ವಾರ್ ರೂಮ್ನಲ್ಲಿ ಯಾರಿಗೆ ಒಂದು 5-6 ಜನಕ್ಕೆ ಇನ್ಚಾರ್ಜ್ ಕೊಟ್ಟು ಕೂರಿಸಿದಾರಲ್ಲ ಅವ್ರು ಯಾರೂ ಸರ್ಕಾರದ ಅಧಿಕಾರಿಗಳಲ್ಲ ಯಾವುದೋ ಏಜೆನ್ಸಿಯವರವರು ಆ ಏಜೆನ್ಸಿಯವರು ಇಮ್ಮಿಡಿಯೇಟ್ ಆಗಿ ಬೆಡ್ನ ಬ್ಲಾಕ್ ಮಾಡ್ತಾರೆ ಬೆಡ್ನ ಬ್ಲಾಕ್ ಮಾಡಿದ ತಕ್ಷಣ ನಿಮಗೆ ನನಗೆ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಎಲ್ರಿಗೂ ಬೆಡ್ ಇಲ್ಲ ಅಂತ ತೋರಿಸುತ್ತೆ ಆದರೆ ಆ ಬೆಡ್ಡು ಖಾಲಿ ಇರುತ್ತೆ ಆ ಬೆಡ್ಡು ಯಾವುದೋ ಒಬ್ಬ ಎಸಿಂಪ್ಟೊಮ್ಯಾಟಿಕ್ ವ್ಯಕ್ತಿ ಹೆಸರಿನಲ್ಲಿ ಬುಕ್ ಮಾಡಿರ್ತಾರೆ 12 ಗಂಟೆಗಳ ಕಾಲ ಯಾವುದೋ ಒಬ್ಬರು ಹೆಸರಲ್ಲಿ ಬುಕ್ ಮಾಡಿ ಅದು ಆಟೋ ಅನ್ಬ್ಲಾಕ್ ಆಗ್ಲಿಕ್ಕೆ 12 ಗಂಟೆ ಆಗುತ್ತೆ ಉದಾಹರಣೆಗೆ ಎ ಅನ್ನೋ ವ್ಯಕ್ತಿ ಹೆಸರಿನಲ್ಲಿ ಬುಕ್ ಮಾಡ್ತಾರೆ ಬೆಡ್ನ 12 ಗಂಟೆ ಒಳಗಡೆ ಅವನ ಆಸ್ಪತ್ರೆಗೆ ಹೋಗಲಿಲ್ಲ ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ಆಟೋಮೆಟಿಕ್ ಆಗಿ ಅದು ಅನ್ಬ್ಲಾಕ್ ಆಗುತ್ತೆ ಈ ರೀತಿ 12 ಗಂಟೆಗಳ ಏನು ಸಮಯಾವಕಾಶ ಇರುತ್ತೆ ಈ 12 ಗಂಟೆಗಳ ಸಮಯಾವಕಾಶದ ಒಳಗಡೆ ಇವರು ಯಾರು ಇವರಿಗೆ ಹೊರಗಡೆ ವ್ಯವಹಾರ ಕುದುರಿಸ್ತಾರೋ ಅಂಥ ವ್ಯಕ್ತಿಗಳ ಜೊತೆಗೆ ಇವರು ಅವರಿಗೆ ಬೆಡ್ನ ಅಲಾಟ್ ಮಾಡಿಕೊಡ್ತಾರೆ ಯಾರು ಇಲ್ಲಿ MOH ಇರ್ತಾರೆ ಇಲ್ಲಿ ಯಾವುದೋ ಬೇರೆ ಅಧಿಕಾರಿ ಇರ್ತಾರೆ ಅಂಥವ್ರ ಹತ್ರ ಕೊಡ್ತಾರೆ ನಾನು ಕೇಳೋದು MP ಹೇಳಿದ್ರು ಅಂತ ಬೆಡ್ ಸಿಗಬಾರ್ದು MLA ಹೇಳಿದ್ರು ಅಂತ ಬೆಡ್ ಸಿಗಬಾರ್ದು ಯಾರಿಗೆ ಹೆಲ್ಪ್ ಲೈನಿಗೆ ಫೋನ್ ಮಾಡಿರ್ತಾರೋ ಹೆಲ್ಪ್ ಲೈನಿಗೆ ಫೋನ್ ಮಾಡಿರುವಂಥ ವ್ಯಕ್ತಿ ಅವ್ರ SPO2 ಕಡಿಮೆ ಆಗ್ತಾ ಇದೆ ಅವ್ರಿಗೆ ಆಸ್ಪತ್ರೆ ಅವಶ್ಯಕತೆ ಇದೆ ಅಂತಂದರೆ ಮೆರಿಟ್ ಆಧಾರದ ಮೇಲೆ ಅವ್ರಿಗೆ ಸಿಗಬೇಕು MP ಗೊತ್ತಿದ್ದಾರೆ DCP ಹೇಳಿದ್ರು ಇನ್ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಬೆಡ್ ಸಿಗೋದಲ್ಲ ಇವತ್ತು ಜನ ಬೆಡ್ ಇಲ್ದಲೇ SMS ಆಗ್ತಾ ಇರ್ತಾರೆ ವಾಟ್ಸಪ್ ಅಲ್ಲಿ ಹಾಕ್ತಾರೆ ಟ್ವಿಟರ್ ಅಲ್ಲಿ ಹಾಕ್ತಾರೆ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ